ಕನ್ನಡ ಅಭಿಮಾನ ಹೆಂಗಿತ್ತು ಅಂತ ಈಗಲೂ ಜನ ನೆನೆಸ್ಕೊಳ್ಳೋದೇನು ಅಂತಂದರೆ ಅವ್ರು ಮಾಡಿರೋ ಪಾತ್ರ ಸರ್ ಅವ್ರ ಭಾಷೆ ಅವ್ರು ನಡ್ಕೊಂಡು ಹೋಗಿದ ರೀತಿ ಇದೆಲ್ಲ ನಮಗೆ ನಾವು ಹೆಮ್ಮೆ ಪಡೋವಂಥ ವಿಷಯ ಈಗ ಈಗಿನ್ನೂ ಡ್ರಾಮಾ ಇವಾಗ ಇವಾಗ ಕಲೀತಾ ಇದ್ದಾನೆ ಇನ್ನೂ ಸೈಕಲ್ ತೊಳಿಬೇಕು ರೋಡಲ್ಲಿ ಓಡಾಡಬೇಕು ಎಷ್ಟೋ ಒಂದು ಕೆಲಸ ಇದೆ ಈಗ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದಾನೆ ಕಲೀಲಿ ಅಂತ ಬಿಡ್ತಾಯಿದ್ವಿ ವಜ್ರಮುನಿಯವರು ಅವರು ಚಿತ್ರದಲ್ಲಿ ಕಳ್ಳನಾಯಕ ಇರ್ಬೋದು ಬಟ್ ನಿಜ ಜೀವನದಲ್ಲಿ ಅವ್ರು ಹೀರೋ ಅಂತ ಹೇಳಿದವ್ರೆ ಕೇಮ್ ಆಗಲಿಲ್ಲ ನಮ್ಮ ತಾಯಿಯವರು ಎಲ್ಲೋದ್ರೂ ನಮ್ಮ ಯಾವ್ದಾನ ಫಂಕ್ಷನ್ಗೆ ಹೋದ್ರೂ ಯಾರೇ ಕೇಳಿದ್ರು ನಿಮ್ಮ ತಾಯಿಯವರು ಹೆಂಗಿದ್ದಾರೆ ಫಸ್ಟ್ ಕೇಳೋದೇ ಅದು ಸರ್ ಇನ್ನೇನು ಮಕ್ಕಳನ್ನೆಲ್ಲ ಹೆಂಗಿದ್ದಾರೆ ಆಮೇಲೆ ಆಮೇಲೆ ಕೇಳ್ತಾರೆ ಫಸ್ಟು ನಮ್ಮ ನಿಮ್ಮ ತಾಯಿ ಹೆಂಗಿದ್ದಾರೆ ಚೆನ್ನಾಗಿದ್ದಾರೆ ಈಗ ನಾನು ಅದನ್ನು ಹಿಂದೂ ಒಮ್ಮೆ ನಿಮ್ಮ ಹತ್ರ ಕೇಳಿದ್ದೆ ಇವತ್ತಿನ ಪರಿಸ್ಥಿತಿಯಲ್ಲಂತೂ ಸಿನಿಮಾ ಮತ್ತು ಸಿನಿಮಾಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳ ಬದುಕು ಅವರ ಕುಟುಂಬ ಅದನ್ನು ತುಂಬ ಸೂಕ್ಷ್ಮವಾಗಿ ಸಮಾಜ ನೋಡುವಂಥ ಪರಿಸ್ಥಿತಿ ಬಂದಿದೆ ಹೌದು ಸರ್ ಗೊತ್ತಾಯಿತು ನಿಮಗೆ ಸೊ ಇಲ್ಲಿ ನಿಮ್ಮ ಕುಟುಂಬವನ್ನು ನೋಡಿದ್ರೆ ನಾನು ಅದು ನಿಮ್ಮ ಚಿಕ್ಕಪ್ಪನತ್ರ ಹೇಳಿದ್ದೆ ನಿಮಗೂ ಅದನ್ನು ಆರಂಭದಲ್ಲಿ ಹೇಳಿದ್ದೆ ನಮಗೊಂಥರ ಸಾರ್ಥಕ ಅಂತ ಅನಿಸ್ತದೆ ಖುಷಿಯಾಗತ್ತೆ ತಂದೆಯವರನ್ನು ಹತ್ತು ವರ್ಷ ಹನ್ನೊಂದು ವರ್ಷಗಳ ಕಾಲ ಅವರನ್ನು ಹೂವಿನ ಹಾಗೆ ನೋಡ್ಕೊಂಡ್ರಿ ಅಷ್ಟೇ ಖರ್ಚು ಆಯಿತು ಅಷ್ಟೇ ಕ್ಷಮನೂ ಆಯಿತು ಎಲ್ಲವೂ ಆಯಿತು ಆದರೂ ನೀವೆಲ್ಲಿಯೂ ದಾರಿ ತಪ್ಪಲಿಲ್ಲ ಅವರ ದಾರಿಯನ್ನು ಹಾಕಿ ಕೊಟ್ಟದ್ರಲ್ಲಿ ನಡ್ಕೊಬಂದ್ರಿ ಅವರಿಂದ ಏನು ಏನು ಕಲ್ತ್ರಿ ಜೀವನಕ್ಕೆ ಅಥವಾ ಈ ಥರದ ಒಂದು ಸುರಕ್ಷಿತವಾದ ಸುಸಂಬದ್ಧವಾದಂಥ ಮತ್ತು ಸುಸಂಗತವಾದಂಥ ಒಂದು ಬದುಕನ್ನು ಕಟ್ಟಲಿಕ್ಕೆ ಹೇಗೆ ಸಾಧ್ಯ ಆಯಿತು ಸರ್ ಮೊದಲನೇದು ನಮ್ಮ ತಾತ ಅವ್ರಿಗೆ ಅವ್ರ ಹೆಸರು ಹೇಳ್ಬೇಕು ಸರ್ ವಜ್ರಪ್ಪ ಅವರು ಮತ್ತು ವರ್ಧಮ್ಮವ್ರು ಅವರು ಒಂದು ಫೌಂಡೇಶನ್ನ ಮಾಡಿದರು ಅದಾದಮೇಲೆ ನಮ್ಮ ತಾ ತಂದೆಯವರು ಅವರು ಒಂದು ಫೌಂಡೇಶನ್ ಮಾಡಿದ್ರು ಸರ್ ಇವತ್ತು ಏನಾದರೂ ನಮ್ಮ ನಾವಾಗಲಿ ನಮ್ಮ ಕುಟುಂಬದವರು ಎಲ್ಲ ಚೆನ್ನಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣವೇ ನಮ್ಮ ತಾತ ಅವರು ನಮ್ಮ ತಂದೆಯವರು ನಮ್ಮ ತಾಯಿಯವರು ಅವ್ರೇನು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇವತ್ತು ನಾವು ಚೆನ್ನಾಗಿದ್ದೀವಿ ಸರ್ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ತಾನ್ ನಮ್ಮ ತಾತವರು ಒಂದು ಹೊತ್ತು ಮಾಡಿಕೊಟ್ಟಿದ್ದಾರೆ ನಮ್ಮ ತಂದೆಯವರು ಒಂದು ಹೊತ್ತು ಮಾಡಿಕೊಟ್ಟಿದ್ದಾರೆ ನಾವು ಒಂದು ಹೊತ್ತು ಮಾಡ್ಕೊಂಡಿದ್ದೀವಿ ಮೂರೊತ್ತು ದೇವ್ರ ಊಟ ಕೊಟ್ಟಿದ್ದೇನೆ ಸರ್ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡೋ ಅಷ್ಟು ಶಕ್ತಿ ಕೊಟ್ಟಿದ್ದಾನೆ ಬಟ್ ನಮ್ಮ ತಂದೆಯವರು ನಮ್ಮ ತಂದೆಯವರಿಂದ ಕಲ್ತಿದ್ದೇನೆಂದರೆ ಪರೋಪಕಾರ ಮಾಡ ಕೆಲಸ ಏನಾದರೂ ಮಾಡಿದ್ರೆ ಯಾರಿಗೂ ಹೇಳ್ತಿರ್ಲಿಲ್ಲ ಈ ಥರ ಹಿಂಗೆ ಮಾಡಿದ್ದೀನಿ ಅವ್ರಿಗೆ ಇದು ಮಾಡಿದ್ದೀನಿ ಅಂತ ಹೇಳ್ತಿರ್ಲಿಲ್ಲ ನಿಮ್ಮ ಕೈಲಿ ಏನಾಗುತ್ತೋ ತೊಗೊಂಡೋಗಿ ಎಲ್ಪ್ ಮಾ ಕೊಟ್ಬಿಟ್ಟು ಬಂದ್ಬಿಟ್ರಿ ಹೇಳ್ಬೇಡಿ ಯಾರಿಗೂ ಅದೊಂದು ನಮ್ಮ ತಂದೆಯವ್ರನ್ನ ನಂಗೆ ತುಂಬ ಇಷ್ಟ ಆಯಿತು ಸರ್ ಅವ್ರದ್ದೊಂದು ಬಟ್ ಅವರು ಇದೇನೇ ಇರಲಿ ಅವರು ಅವ್ರ ಪಾತ್ರ ಏನೇ ಮಾಡೋದು ಇರಲಿ ಬಟ್ ನಿಜ ಜೀವನದಲ್ಲಿ ಆ ಥರ ಎಲ್ಲೂ ನಡ್ಕೊಳ್ಲಿಲ್ಲ ಆಮೇಲೆ ಅವರು ಕನ್ನಡ ಬಿಟ್ಟು ಬೇರೆ ಯಾವುದೇ ಭಾಷೆಲಿ ನಡೆಸಲಿಲ್ಲ ಬಹುಶಃ ಅವರ ಅವ್ರ ಅವ್ರಿಗೆ ಆ ಸಾಧ್ಯತೆ ಇತ್ತು ಹಾಂ ಬೇರೆ ಹಿಂದಿ ಮೂವಿಲಿ ಕಾಲು ಕ ಕರಿತಾಯಿದ್ರು ತೆಲುಗುಲಿ ಕಾಲ್ ಮಾಡ್ತಾಯಿದ್ರು ತಮಿಳಲ್ಲಿ ಬರಬೇಕು ಅಂತ ಈ ಇವರು ಟೈಗರ್ ಪ್ರಭಾಕರ್ ಅವರು ಎಷ್ಟೆಷ್ಟೋ ಕೇಳಿಕೊಂಡ್ರು ಒಂದು ಎರಡು ಮೂವಿ ಮಾಡ್ಸೋದಕ್ಕೆ ಬಟ್ ನಮ್ಮ ತಂದೆಯವರು ಒಪ್ಪಲೇ ಇಲ್ಲ ಆ ಪೊಲೀಸ್ ದಾದ ಅಂತ ಒಂದು ವಿಷ್ಣುವರ್ಧನ್ ಅವ್ರದ್ದು ಒಂದು ಮೂವಿ ಬಂತು ಅದರಲ್ಲಿ ವಿಷ್ಣುವರ್ಧನ್ ಅವರು ಕನ್ನಡ ಮತ್ತು ಹಿಂದಿ ಮಾಡ್ತಾಯಿದ್ರು ನಮ್ಮ ಫಾದರ್ನ ಕನ್ನಡ ಮತ್ತು ಹಿಂದಿಗೆ ಹಾಕ್ಲೇಬೇಕು ಅಂತ ಟ್ರೈ ಮಾಡಿದ್ರು ಫಾದರ್ ಒಪ್ಪಲಿಲ್ಲ ಮತ್ತು ಶ್ರೀನಾಥ್ ಅಂಕಲು ಒಪ್ಪಲಿಲ್ಲ ಅವರು ಹೋಗಲಿಲ್ಲ ಅವರು ಆ ಪಾರ್ಟ್ ಬೇರೆಯವ್ರು ಮಾಡಿದರು ಅವರು ಫಾದರ್ ವಿಲನ್ ಪಾರ್ಟ್ ಬೇರೆಯವ್ರು ಮಾಡಿದರು ಇದು ನಮ್ಮ ತಂದೆಯವ್ರಿಗೆ ಕನ್ನಡ ಅಭಿಮಾನ ಹೆಂಗಿತ್ತು ಅಂತ ಈಗಲೂ ಜನ ನೆನೆಸ್ಕೊಳ್ಳೋದೇನು ಅಂತಂದರೆ ಅವ್ರು ಮಾಡಿರೋ ಪಾತ್ರ ಸರ್ ಅವ್ರ ಭಾಷೆ ಅವರು ಹೋಗಿದ ರೀತಿ ಇದೆಲ್ಲ ನಮಗೆ ನಾವು ಹೆಮ್ಮೆ ಪಡುವಂಥ ವಿಷಯ ನಾನಾಗಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ಅಷ್ಟೇ ಇವಾಗ ಯಾರಪ್ಪ ಜಗದೀಶ್ ಅಂದರೆ ಯಾರೋ ಅಂತಾರೆ ಅಂತಾರೆ ಸರ್ ಅವ್ರ ಮಗ ಬಂದು ಹೌದಾ ಕರೀರಿ ಒಳಗೆ ಅಂತಾರೆ ಆ ಥರ ಇಟ್ಕೊಂಡಿದ್ದಾರೆ ನಮ್ಮ ತಂದೆಯವರು ಎಲ್ಲೂ ಒಂದು ಕಪ್ಪು ಚುಕ್ಕಿಲ್ಲ ನಮ್ಮ ತಂದೆಯವರು ನಾವು ಮಕ್ಕಳಾಗಿರೋರು ಅಷ್ಟೇ ಸರ್ ನಾವು ನಮ್ಮ ತಂದೆಯವ್ರ ಹೆಸರನ್ನು ಎಲ್ಲೂ ಕೆಡಿಸ್ಬಾರ್ದು ನಾನಾಗಲಿ ನನ್ನ ಮಕ್ಕಳಾಗಲಿ ಅವ್ರಿಗೆ ಅದೇ ಹೇಳಿರೋದು ಎಲ್ಲೂ ನಮ್ಮ ತಂದೆಯವರು ಒಂದು ಬ್ಲ್ಯಾಕ್ ಮಾರ್ಕ್ ಇಟ್ಟಿಲ್ಲ ನೀವು ಇಡಬಾರ್ದು ಅವ್ರ ಹೆಸ್ರಿಗೆ ಎಲ್ಲೂ ಕಪ್ಪು ಚುಕ್ಕಿ ಇಡಬೇಡಿ ಮತ್ತು ಅವರು ಪಾತ್ರ ಮಾಡಬೇಕಾದಾಗ ಇದು ನಾವು ನೋಡ್ತಾಯಿದ್ವಲ್ಲ ಸರ್ ಈಗ ಯಾವುದಾದ್ರೂ ಫೈಟಿಂಗ್ ಸೀನು ಮತ್ತು ಇದು ರೆಪ್ ಸೀನೆಲ್ಲ ಬರೋದಲ್ಲ ಆಗ ಈ ನೈಲ್ಸ್ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟಿರೋರು ಅಂದರೆ ಫೈಟ್ ಆಗಲಿ ಏನೋ ಎಳೀಬೇಕಾದ ಮಾಡಬೇಕಾದ ಎಗರಬೇಕಾದ ಎಲ್ಲ ಇರುತ್ತಲ್ಲ ಸರ್ ಇನ್ನೊಬ್ರಿಗೆ ಹರ್ಟ್ ಆಗಬಾರ್ದು ಮತ್ತು ಅವ್ರಿಗೆ ಗಾಯ ಆಗಬಾರ್ದು ನಮ್ಮ ಕಡೆಯಿಂದ ಅಂತ ಅಷ್ಟು ನೀಟಾಗಿ ನೈಲ್ ಸಲ ನೀಟಾಗಿ ಇಟ್ಕೊಂಡಿರೋರು ಫಾದರ್ ಇದೊಂದು ನಾನು ಅಬ್ಸರ್ವ್ ಇದ್ದೆ ಅವ್ರನ್ನ ಆಮೇಲೆ ಸ್ಟಂಟ್ ಮಾಸ್ಟರ್ಸ್ ಎಲ್ಲ ಇರ್ತಾರಲ್ಲ ಸ್ಟಂಟ್ಸ್ ಎಲ್ಲ ಇದು ಮಾಡ್ತಾ ಇದ್ದಾರಲ್ಲ ಸಲ ಅವ್ರಿಗೂ ಏನು ಆಗಬಾರ್ದು ಬಟ್ ಅವರು ಹಂಗೆ ಎಗ್ರು ಬಿಡ್ತಾರೆ ಅವ್ರಿಗೆಲ್ಲ ಇದು ಹಾಕೊಬೇಕು ಎಕ್ಸ್ಟ್ರಾ ಪ್ಯಾಡ್ಗಳು ಹಾಕ್ಕೊಬೇಕು ಅಂತ ಗೈಡ್ ಮಾಡೋರು ಈಗ ನಾ ಇವ್ರೇನೋ ಡೂಪ್ ಹಾಕೊಂಡು ಮಾಡ್ತಾರೆ ಇವರು ಡೂಪ್ ಇನ್ನೊಬ್ಬರು ಯಾವುದೋ ಇವ್ರ ಕೈಲಿ ಆಗಿದ್ದು ಡೂಪ್ ಎಲ್ಲ ಮಾಡ್ತಾರಲ್ಲ ಸರ್ ಇವ್ರು ಕಣ್ಮುಂದೆನೇ ಬೀಳ್ತಾಯಿರ್ತಾರಲ್ಲ ಸರ್ ಅವ್ರಿಗೆಲ್ಲ ಏನೂ ಸೇಫ್ಟಿ ಇರೋಲ್ಲ ಸೊ ಅದೊಂದು ಹೇಳಿ ಹಾಕ್ಸೋರು ಫಾದರ್ ಮಾಡಿ ಈ ಥರ ಮಾಡಬೇಕು ಅಂತ ನಾಳೆ ಏನೋ ಹೆಚ್ಚು ಕಡಿಮೆ ಆದರೆ ಯಾರು ನೋಡ್ತಾರೆ ಅಂತ ಅದೊಂದೆಲ್ಲ ಅದು ಆ ಥರದ್ದೆಲ್ಲ ಸೂಕ್ಷ್ಮವಾಗಿ ಹೇಳೋರು ಸರ್ ಅದೆಲ್ಲ ನಾವು ಕಲ್ತೀವಿ ನಿಮ್ಮನ್ನು ಮದುವೆ ಸಂದರ್ಭದಲ್ಲಿ ಮದುವೆ ಆದಾಗ ಸಂಸಾರ ಹೇಗೆ ಮಾಡಬೇಕು ಏನು ಮಾಡಬೇಕು ಬದುಕು ಹೇಗೆ ಮಾಡಬೇಕು ಏನಾದರೂ ಹೇಳಿದರೆ ಹಾಂ ಹೇಳಿದ್ರು ಸರ್ ಅದೇ ಮದುವೆ ಆದಮೇಲೆ ಕರ್ಕೊಂಬಂದಮೇಲೆ ನೋಡಿ ಈ ಥರ ಇರಬೇಕು ಈ ಥರ ಇರಬೇಕು ಮಕ್ ಎಂತಿದೆಲ್ಲ ಈ ಥರ ಇಟ್ಕೊಬೇಕು ಗಲಾಟೆ ಮಾಡ್ಕೊಬಾರ್ದು ನಾವು ಏನೋ ಒಂದು ಚೂರೇನೇ ಹೆಚ್ಚು ಕಡಿಮೆ ಆದರೆ ಇವಾಗ ನಮ್ಮ ಹೆಸರೇ ಬರೋದು ಇಂಥವ್ರ ಮಕ್ಕಳು ನೋಡಿ ಹಿಂಗೆ ಅಂತ ಅಂತೆಲ್ಲ ಹೇಳ್ತಾರೆ ಇವೆಲ್ಲ ಮಾಡಬಾರ್ದಪ್ಪ ಏನಾದರೂ ನಿಂಗೆ ತೊಂದರೆ ಆಯಿತಾ ಬಂದು ಕೇಳು ಸಜೆಷನ್ ಕೇಳು ಯಾವ ಥರ ಇರಬೇಕು ಹಿಂಗೆ ಇರಬೇಕು ಅಂತೆಲ್ಲ ಹೇಳಿದರು ಸರ್ ಅದೇ ಥರ ನಡ್ಕೊಂಡು ಈಗ ನಿಮ್ಮ ಮಗ ಅಜ್ಜನ ಹಾದಿಯಲ್ಲಿ ಹೋಗ್ತಾ ಇರುವಂಥ ಎಲ್ಲ ಲಕ್ಷಣಗಳು ಈಗಾಗಲೇ ಪ್ರಚಂಡ ರಾವಣ ನಾಟಕವನ್ನು ಮಾಡಿದ್ದಾನೆ ಈ ಈ ಬಗ್ಗೆ ನಿಮಗೆ ಏನು ಅನ್ನಿಸ್ತದೆ ನಿಜವಾಗಿ ಸರ್ ಈಗ ನನ್ನ ನಮ್ಮ ನಮ್ಮ ತಂದೆಯವರು ಏನು ಮಾಡಿದ್ದಾರೆ ಅದು ನನ್ನ ಕೈಲಿ ಮಾಡೋಕ್ಕಾಗಲ್ಲ ನಮ್ಮ ತಂದೆಯವರು ಏನು ಮಾಡಿಲ್ವೋ ಅದು ನಾನು ಮಾಡಬೇಕು ಮತ್ತು ನಾನು ಏನು ಮಾಡಿಲ್ವೋ ಅದನ್ನು ನನ್ನ ಮಕ್ಳು ಕೈಲಿ ಮಾಡಿಸ್ಬೇಕು ಅಂತ ನನಗೆ ಆಸೆ ಅದೇ ಥರ ಮಾಡಿದ್ದೀನಿ ನನಗೆ ಒಂದು ಹೆಣ್ಮಗು ಒಂದು ಗಂಡು ಮಗು ಮೊದಲನೇ ಮಗಳು ಬಂದು ಅನಿಕಾ ಅಂತ ಎರಡನೇ ಮಗ ಬಂದು ವಜ್ರು ಅಂತ ಮೊದಲನೇ ಮಗಳು ಹೇಳ್ತೀನಿ ಸರ್ ನಮ್ಮ ಫಾದರ್ ತಿರ್ಕೊಂಡಿದ್ದ ಇಯರಲ್ಲೇ ನನ್ನ ಮಗಳು ಹುಟ್ಟಿದ್ದು ಜಾನ್ವರಿಲಿ ಫಾದರ್ ತಿರ್ಕೊಂಡ್ರು ಇವಳು ಸೆಪ್ಟೆಂಬರಲ್ಲಿ ಹುಟ್ಟಿದ್ದು ಸೊ ನಾನು ನನ್ನ ನನ್ನ ಆಸೆ ಏನಿತ್ತು ಅಂದರೆ ಅವಾಗ ನಮ್ಮನೆ ಹತ್ರ ಅಷ್ಟೊಂದೆಲ್ಲ ಫೆಸಿಲಿಟೀಸ್ ಇದ್ರೂ ಸ್ಪೋರ್ಟ್ಸ್ ಸಂಬಂಧಪಟ್ಟಿದ್ದ ಫೆಸಿಲಿಟೀಸು ಒಂದು ನಾನು ಸ್ಟೇಟ್ಗಾಗಲಿ ಡಿಸ್ಟಿಕ್ಕಾಗಲಿ ನ್ಯಾಷನಲ್ಗಾಗಲಿ ಆಡಲಿಲ್ಲ ಅಷ್ಟೆಲ್ಲ ಫೆಸಿಲಿಟೀಸ್ ನಾನು ನಮ್ಮಲ್ಲಿ ಯೂಸ್ ಮಾಡ್ಕೊಳ್ಲಿಲ್ಲ ನಾನು ನನ್ನ ಮಗಳ ಕೈಯಲ್ಲಿ ಒಂದು ಸ್ಟೇಟ್ ಆಡಿಸ್ಬೇಕು ಒಂದು ನ್ಯಾಷನಲ್ ಆಡಿಸ್ಬೇಕು ಅಂತ ಇಷ್ಟಪಟ್ಟೆ ಇಷ್ಟಪಟ್ಟಂಗೆ ಮಗಳನ್ನ ಕರ್ಕೊಂಡೋಗ್ಬಿಟ್ಟು ಸ್ಕೇಟಿಂಗ್ ಆಗ್ತೆ ಸ್ಕೇಟಿಂಗಲ್ಲಿ ಡಿಸ್ಟಿಕ್ ಸೆಲೆಕ್ಟಾಗಿ ನ್ಯಾಷನಲ್ ಸ್ಟೇ ಸ್ಟೇಟ್ ಸೆಲೆಕ್ಟಾಗಿ ನ್ಯಾಷ್ನಲ್ಗೆ ಆಡೋದು ಆ ಟೈಮಲ್ಲಿ ಪುನೀತ್ ರಾಜ್ಕುಮಾರ್ ನಾನು ನೆನೆಸ್ಕೊಳ್ಬೇಕು ಸರ್ ಈ ನನ್ನ ಮಗಳು ಸ್ಟೇ ಡಿಸ್ಟಿಕ್ ಸೆಲೆಕ್ಟಾಗಿ ಸ್ಟೇಟ್ಗೆ ಸೆಲೆಕ್ಟ್ ಆಗಬೇಕಾಯ್ತು ಸ್ಟೇಟಲ್ಲಿ ಒಂದು ಮಿಲಿ ಸೆಕೆಂಡಲ್ಲಿ ಒಂದು ಒಂದು ಇವೆಂಟ್ ಸೋತದ್ದು ಒಂದೇ ಒಂದು ಇವೆಂಟ್ ಇರೋದು ಆ ಇವೆಂಟಲ್ಲಿ ಗೆದ್ರೇ ನೀನು ನ್ಯಾಷ್ ನ್ಯಾಷನಲ್ಗೆ ಆಡೋದು ಅಂತ ಫಿಕ್ಸ್ ಆಗಿತ್ತು ಬೆಳಗ್ಗೆ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ಸರ್ ಸಿಕ್ಸ್ ತರ್ಟಿಗೆ ಮಾರ್ನಿಂಗ್ ಮಂಗಳೂರಲ್ಲಿ ನಡೀತಾ ಇತ್ತು ಆರೂವರೆಗೆ ಮ್ಯಾಚ್ ಇತ್ತು ಇವಳು ಆರು ಗಂಟೆಗೆ ಬಂದು ಆರು ಗಂಟೆಗೆ ಬಂದು ಇವತ್ತು ನಾನು ಈ ಈ ಮ್ಯಾಚ್ ಗೆದ್ದು ತೋರಿಸ್ತೀನಿ ನಾನು ಅಂತಂದು ಆಯ್ತು ಗೆದ್ದು ತೋರಿಸಮ್ಮ ನಾನು ಹೇಳಿದ್ದು ಮಾಡಬೇಕು ನೀನು ಅಂತಂದು ಆಯ್ತು ಏನಮ್ಮ ಏನು ಮಾಡಬೇಕು ನನ್ನ ಗೆದ್ದರೆ ನನಗೆ ಪುನೀತ್ ರಾಜ್ಕುಮಾರ್ ಮನೆ ತ ಕರ್ಕೊಳ್ಬೇಕು ನೀವು ಅಂತ ಕೇಳಿದ್ರು ಸರ್ ಅಷ್ಟೇ ಕೇಳಿದಳು ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ ಫೋನ್ ನಂಬರ್ ತೊಗೊಂಡು ಫೋನ್ ಮಾಡಿದೆ ಹಿಂಗೆ ಹಿಂಗೆ ಆಡ್ಬಿಟ್ಟು ಗೆದ್ಬಿಟ್ ಬಾಮ್ಮ ನಿನಗೇ ಕಾಯ್ತಾ ಇರ್ತೀನಿ ನಾನು ಅಂತಂದ್ರು ಸರ್ ಆಡಿದ್ಲು ಆಡು ಗೆದ್ದು ಸರ್ ಗೆದ್ಲು ಗೆದ್ದಾದ ನಾನು ಫೋನ್ ಮಾಡಿದೆ ಹಿಂಗೆ ಗೆದ್ದಿದ್ದಾಳೆ ಅಂತ ನ್ಯಾಷ್ನಲ್ಗೆ ಹೋಗ್ತಾ ಇದ್ದಾಳೆ ನೆಕ್ಸ್ಟ್ ವೀಕು ಹಂಗಾರೆ ವಿಶ್ ಮಾಡಿದ್ರು ಸರ್ ಇನ್ನ ಫೋನಲ್ಲಿ ವಿಶ್ ಮಾಡಿಬಿಟ್ಟು ನ್ಯಾಷ್ನಲ್ ಗೆದ್ಬಿಟ್ಟು ನೀನು ಮೆಡ್ ಎತ್ಕೊಂಡು ನಮ್ಮ ಮನೆಗೆ ಬರಬೇಕು ಅಂತಂದ್ರು ಸರ್ ಆಡಿದ್ಲು ಹೋಗ್ಬಿಟ್ಟು ಅಲ್ಲಿ ನ್ಯಾಷ್ನಲ್ಲಿ ಆಡ್ದು ಫಸ್ಟ್ ಟೈಮ್ ನ್ಯಾಷ್ನಲ್ ಆಡ್ಕೊಂಡು ಆಡಲು ಆಡ್ಬಿಟ್ಟು ಒಂದು ಸಿಲ್ವರು ಒಂದು ಬ್ರಾನ್ಸ್ ಮೆಡ್ಲು ಮಾಡಿದ್ಲು ಅಲ್ಲಿ ಅದಾಗಿ ಎರಡು ದಿವ್ಸಕ್ಕೆ ಪುನೀತ್ ರಾಜ್ಕು ಅವ್ರ ಮನೆಗೆ ಕರ್ಕೊಂಡೋದೆ ಸರ್ ನನ್ನ ಮಗಳನ್ನ ಆಗೇಳ್ದು ಪುನೀತ್ ರಾಜ್ಕು ಈ ಮೆಡ್ಲು ನಿಮ್ಮದೇ ಅಂತ ನಿಮ್ಮಿಂದ ಈ ಮೆಡ್ಲು ಬಂತ ನನಗೆ ಅಂತ ಬಟ್ ಅವರು ಅವ್ಳಿಗೆ ಹಾಕಿ ತಿರ್ಗಾ ಇವ್ಳು ಕೂಡ್ಸ್ಕೊಂಡು ಪಕ್ಕದಲ್ಲಿ ಕೂಡ್ಸ್ಕೊಂಡು ನೆಕ್ಸ್ಟು ಮೆಡ್ಲೇನ ನೀನು ಮಾಡಿದ್ರೆ ನಿಮ್ಮ ಮನೆಗೆ ನಾನು ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದರು ಸೊ ಅವಳು ಮಾಡಿದ್ಲು ಬಟ್ ಪುನೀತ್ ರಾಜ್ಕುಮಾರ್ ಅವರು ಇರಲಿಲ್ಲ ಒಂದು ಮೂರು ತಿಂಗಳಿಂದೆ ತಿಳ್ಕೊಂಬಿಟ್ಟಿದ್ದು ಬಟ್ ಆ ಆ ವ್ಯಕ್ತಿ ಬಗ್ಗೆ ಹೇಳ್ಬೇಕು ಸರ್ ಇವಾಗ ನಾವು ಮಗ ನಾವು ಇವಾಗ ಅವ್ರ ಮನೆಗೆ ಹೋಗಿದ್ದೀವಿ ಪವರ್ ಸ್ಟಾರ್ ಅವರಲ್ಲ ನಮ್ಮನ್ನು ಪವರ್ ಸ್ಟಾರ್ ಮಾಡಿಬಿಟ್ಟು ಅವರು ನಾರ್ಮಲಾಗಿ ಕೂತ್ಕೊಂಡ್ಬಿಡೋದು ಹೆಂಗೆ ಕೂತ್ಕೊಂಡು ಸರ್ ಯಾರನ್ನ ಕೂತ್ಕೊಂಡು ಕೇಳ್ತಾರೆ ಒಬ್ಬ ಪವ ದೊಡ್ಡ ಹೀರೋ ಏನೇನಾಯಿತು ಏನೇನು ಮಾಡಿದ್ಲು ಅಲ್ಲಿ ಈವೆಂಟ್ ಹೆಂಗೆ ಹೆಂಗೆ ಆಡದ್ದು ಇದನ್ನೆಲ್ಲ ಕೇಳ್ತಾಯಿದ್ರು ಸರ್ ಯಾರು ಕೇಳ್ತಾರೆ ಸರ್ ಇವಾಗ ತರ ಕೂಡಿಸ್ಕೊಂಡು ಏನೇನು ಮಾಡಿದೆ ಏನೇನು ಅಂತ ಕೇಳಿದ್ರು ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡ್ತೀಯಾ ಏನೇನು ಬೇರಿಂಗ್ ಯೂಸ್ ಮಾಡ್ತಾಯಿದ್ಯಾ ಕೇಳಿದ್ರೆ ಸರ್ ನಾವೇ ಸೂಸ್ತಾಬಿಟ್ವಿ ಏನಪ್ಪ ಒಂದು ಲ್ಯಾಪ್ ಎಷ್ಟು ಮಾಡ್ತೀಯ ಅಂತ ಎಲ್ಲ ಗೊತ್ತು ಎಲ್ಲಿ ಅಂತಂದರೆ ಅವರು ಪ್ಲೇಯರ್ ಅಂತೇನೆ ಇದರಲ್ಲಿ ಚೆನ್ನೈಯಲ್ಲಿ ಆಡಬೇಕಾ ಇದ್ದಾಗ ಅವರು ಸ್ಕೇಟಿಂಗ್ ಆಡಿದ್ದಾರೆ ಸೊ ಆ ಸ್ಕೇಟಿಂಗ್ ಸಂಬಂಧಪಟ್ಟಿದ್ದೆಲ್ಲ ವಿಷಯ ಎಲ್ಲ ತಿಳ್ಕೊಂಡಿದ್ರು ಸೊ ಆಮೇಲೆ ಏನೇನು ಈವೆಂಟು ನೀನು ತೊಗೊಂಡಿದ್ದು ಯಾವುದಾದ್ರಲ್ಲಿ ಎಷ್ಟೆಷ್ಟು ಮಾಡಿದೆ ಏನು ಟೈಮಿಂಗ್ಸ್ ಬಂತು ಎಲ್ಲ ಕೇಳಿದ್ರು ಸರ್ ಮಗಳ ಅಷ್ಟೊಂದು ಪೇಷನ್ಸ್ ಆಗಿ ಕೂತ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲ ಕೇಳಿದ್ರು ಆಮೇಲೆ ಅವರು ವೈಫ್ ಕರೆದು ನೋಡು ಎಂ ಹೆಂಗೆ ಆಡ್ಕೊಂಬಂದಿದಾರೆ ನೋಡು ನಂಗೆ ಖುಷಿ ಆಯಿತು ಮೆಡ್ಲು ಮಾಡ್ಕೊಂಡು ಬಂದಿವೆ ನ್ಯಾಷನಲ್ ಮೆಡ್ಲು ಮಾಡ್ಕೊಂಬಂದಿವಿ ಅಂತ ಪಕ್ಕದಲ್ಲಿ ನಿನ್ಸ್ಕೊಂಡು ಆ ಫ್ಯಾಮಿಲಿಯೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸಿದ್ರು ಸರ್ ಅಂಥ ವ್ಯಕ್ತಿ ಇನ್ನು ಹುಟ್ಟಲ್ಲ ಇನ್ನು ಬರೋಲ್ಲ ಸರ್ ಅದೊಂದು ಪಕ್ಕದಲ್ಲೇ ಕುಡ್ಸ್ಕೊಂಡ್ರು ಸರ್ ಎಷ್ಟು ನೀಟಾಗಿ ಮಾತಾಡ್ರು ಇವಾಗ ನಾವೇನು ಪವರ್ ಸ್ಟಾರ್ ಏನಪ್ಪ ಅಂದರೆ ಅಲ್ಲಿ ಮನೆಗೆ ಹೋದ್ಮೇಲೆ ಪವರ್ ಸ್ಟಾರ್ ನಮ್ಮನ್ನ ಹಾಕ್ಬಿಟ್ಟು ಅವ್ರು ನಾರ್ಮಲ್ ಮ್ಯಾನ್ ಆಗಿಬಿಡೋರು ಅಷ್ಟು ಕೂಲ್ ಮನುಷ್ಯ ಸರ್ ಆಮೇಲೆ ಅವರು ಅತಿಥಿ ಸರ್ಕ ಸರ್ಕಾರ ಅವ್ರ ಫಾದರಿಂದನೇ ಬಂದಿರೋದು ಬಟ್ ನಮ್ಮನ್ನು ಅಷ್ಟೇ ಸರ್ ಅಷ್ಟೇ ನೀಟಾಗಿ ಕುತ್ಕೊಂಡು ಎಲ್ಲ ಮಾತಾಡಿ ಊಟ ಮಾಡಿಸಿ ಸರ್ ಊಟ ಮಾಡಿ ಎಲ್ಲ ಆದಮೇಲೆ ಅವ್ರು ಪಾಡಿ ಅವ್ರು ಹೋಗ್ಬೋದು ಮನೆಯೊಳಗಡೆ ಸರ್ ಮನೆಯಿಂದ ಗೇಟ್ವರೆಗೂ ಬಂದು ನಮ್ಮನ್ನು ಕಳಿಸ್ಕೊಟ್ಬಿಟ್ಟು ಹೋಗುವಂಥ ವ್ಯಕ್ತಿ ಸರ್ ಮಗನೂ ಕರ್ಕೊಂಡೋಗಿದ್ರೆ ಮಗನೂ ಕರ್ಕೊಂಡೋಗಿದ್ದೆ ಮಗನೂ ನೋಡಿದ್ರು ಮಗ ಅವ್ರದ್ದು ಕಾರ್ ನೋಡ್ದ ಕಾರ್ ನೋಡ್ಬಿಟ್ಟು ಅವ್ರಿಗೆ ಅವನ ಮಗ ನೋಡ್ದೆ ವಾ ಒಂದ ಇವರು ಅವರ ಸೆಕ್ಯೂರಿಟಿಗೆ ಹೇಳ್ಬಿಟ್ಟು ಬೀಗ ತರಿಸಿ ಆ ಬೀಗ ತರಿಸಿ ಕಾರ್ರು ಸರ್ ಇವನ್ನ ಅಂಥ ವ್ಯಕ್ತಿ ಕರೆಕ್ಟ್ ಬರೀ ಸುಮ್ಮನೆ ಪುನೀತ್ 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 ಅಂತ ದಿನದಿಂದ ದಿನಕ್ಕೆ ಅವರು ಮೇಲೆ ಅದರ ಆಕರ್ಷಣೆ ಆಮೇಲೆ ಅದರದ್ದೊಂದು ಅವ್ರ ಬಗ್ಗೆ ಅನುವರಣಿತವಾದಂಥ ಒಂದು ಪ್ರೀತಿ ಅದು ಅಷ್ಟು ಸುಮ್ಮನೆ ಬರೋದಿಲ್ಲ ಬರಲ್ಲ ಸರ್ ಆಮೇಲೆ ಈ ಸ್ಪೋರ್ಟ್ಸ್ ಪರ್ಸನ್ಗಳಿಗೆಲ್ಲ ಅವ್ರಿಗೆ ಈಗ ನಮ್ಮ ಏನು ಮಾಡಿದ್ರು ನೀನು ನೆಕ್ಸ್ಟು ನೆಕ್ಸ್ಟ್ ಇಯರು ನೀನು ನ್ಯಾಷ್ನಲ್ ಏನೋ ಮೆಡ್ಡು ಮಾಡ್ಕೊಂಬಂದರೆ ನಾನು ನಿಮ್ಮ ಮನೆಗೆ ಬರ್ತೀನಿ ನೀನು ನಮ್ಮ ಮನೆಗೆ ಬರ್ಬಾರ್ದು ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಒಂದು ಬೂಸ್ಟ್ ಅವ್ರಿಗೆ ಒಂದು ಎನರ್ಜಿ ಉತ್ತೇಜನ ಉತ್ತೇಜನ ಮಾಡಿಸೋದ್ರಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ನನ್ನ ಮಗನದು ಡ್ರಾಮಾ ಡೈಲಾಗು ಹೊಡೆದ ಅವ್ರ ಮುಂದೆ ಅದನ್ನು ನೋಡಿದ್ರು ಅವರು ಕರೆಕ್ಟ್ ಆಮೇಲೆ ಮಗದ್ದು ಮಗ ಫ ತಾತ ಅವ್ರದ್ದು ಡೈಲಾಗ್ನ ಸ್ವಲ್ಪ ಸ್ವಲ್ಪ ಕಲ್ತಿದ್ದ ಸರ್ ಅವನು ಸ್ವಲ್ಪ ಸ್ವಲ್ಪ ಕಲ್ತಿದ್ದ ಅವನು ನಾಲ್ಕನೇ ವಯಸ್ಸಲ್ಲೇ ಒಂದು ಚೂರು ಡೈಲಾಗ್ ಹೇಳ್ತಾಯಿದ್ದ ಆಮೇಲೆ ಏನು ಮಾಡಿದ್ವಿ ಅವನ್ನ ಕರ್ಕೊಂಡೋಗ್ಬಿಟ್ಟು ಒಂದು ಬನಶಂಕರಿ ಹತ್ರ ಒಂದು ಮಕ್ಕಳು ಶಿಬರಾಗಿ ಹಾಕಿದ್ದೆ ಅಲ್ಲಿ ಒಂದು ಸಲ ಒಂದು ವರ್ಷ ಮಾಡ್ದ ಒಂದು ವರ್ಷ ಕಲ್ತ್ಕೊಂಡ ಅದಾದಮೇಲೆ ಹನುಮಂತ ನಗರದಲ್ಲಿ ಬಿಂಬಾಯಿತು ಅಲ್ಲಿ ಒಂದು ಆರು ಆರನೇ ಎಸ್ ಮೂರ್ತಿ ಅವ್ರದು ಹಾಂ ಎಸ್ ಮೂರ್ತಿ ಅವರು ಅವರ ಮಗ ಮಾಡ್ತಾರದು ಅವ್ರ ಜೊತೆ ಇವನ್ನ ಒಂದು ಎರಡು ವರ್ಷ ಹಾಕಿದ್ದೆ ಅಲ್ಲಿ ಸ್ವಲ್ಪ ಕಲಿತ ಕಲಿತ ಆದಮೇಲೆ ಇವನ್ನ ಒಂದು ಸೀರಿಯಲ್ ಮಾಡಿಸ್ಬೇಕು ಅಂತ ನನ್ನ ನನಗೆ ತುಂಬ ಆಸೆ ಇತ್ತು ಒಂದೇ ಒಂದು ಸೀರಿಯಲ್ ಮಾಡಿಸ್ಬೇಕು ಅಂತ ಆ ಸೀರಿಯಲ್ಲೇ ಉಗೆ ಉಗೆ ಮಹದೇಶ್ವರದಲ್ಲಿ ಒಂದು ಪಾಟ್ ಮಾಡ್ದೆ ಆವಾಗ ಸ್ವಲ್ಪ ಜನಕ್ಕೆ ರೆಕಗ್ನೈಸ್ ಆಯಿತು ಓ ಪಾಟ್ ಮಾಡ್ತಾವಿ ಇವನು ಅಂತ ಆನ್ ಅದಾದಮೇಲೆ ಅವನಿಗೆ ಎರಡು ಮೂರು ಸೀರಿಯಲ್ ಬಂತು ಬಟ್ ಅವ್ನಿಗೆ ಟೈಮ್ ಇರಲಿಲ್ಲ ಅದೇ ಇದರಲ್ಲಿ ನಾಟಕಕ್ಕೆಲ್ಲ ಆಗಿದೆ ಈ ನಾಟಕ ಎಲ್ಲೆಲ್ಲಿ ನಾಟಕ ಇತ್ತು ಅಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿತ್ತು ಮತ್ತು ಶಂಕ ರಂಗಶಂಕರದಲ್ಲಿ ಡ್ರಾಮಾ ಇತ್ತು ಆ ಡ್ರಾಮಾ ಕ್ಲಾಸಸ್ಗೂ ಆಗ್ತಾ ಆಗ್ತಾಯಿದ್ದೆ ಈಗ ಅವನು ಮೊನ್ನೆ ನಮ್ಮ ನಮ್ಮ ಫ್ಯಾಮಿಲಿಗ ಒಂದು ಆಸೆ ಇತ್ತು ಅವನ ರಾವಣ ಡ್ರಾಮಾನ ಫುಲ್ ಪ್ಲೇಟ್ ಡ್ರಾಮಾನ ಮಾಡಿಸ್ಬೇಕು ಅಂತ ಆಸೆ ಪಟ್ವಿ ಅದನ್ನು ಮಾಡಿದೆ ಸರ್ ಡ್ರಾಮಾ ಮಾಡ್ದೆ ಈಗ ಒಂದು ಕೊನೆ ಆಸೆ ಒಂದು ಒಂದೊಂದು ಫಿಲಮಲ್ಲಿ ಮಾಡಿಸ್ಬೇಕು ಅಂತ ಅದು ಸದ್ಯದಲ್ಲೇ ಚಿತ್ರೀಕರಣ ನಡೆಯುತ್ತೆ ಅದರಲ್ಲೂ ಮಾಡಿಸ್ತೀವಿ ಸರ್ ಅವನನ್ನು ಏನು ಮಾಡಬೇಕು ಅಂತ ಮಾಡಿದ್ರಿ ಫಸ್ಟ್ ಅವನು ಒಳ್ಳೆ ಎಜುಕೇಷನ್ ತೊಗೊಂಡ್ಲಿ ಸರ್ ಆಮೇಲೆ ಡಿಸೈಡ್ ಮಾಡ್ತೀವಿ ಈಗಲೇ ಅವ್ನಿಗೆಲ್ಲ ಇದು ಮಾಡಿಬಿಟ್ರೆ ಅವ್ನು ಓದಲ್ಲ ಹೌದು ಸೊ ಅದಕ್ಕೆ ಫಸ್ಟ್ ಎಜುಕೇಷನ್ ಕೊಟ್ಬಿಟ್ಟು ಆಮೇಲೆ ಅವ್ನಿಗೆ ಇನ್ನೂ ಇಷ್ಟ ಇದ್ದರೆ ಕಳಿಸ್ಕೊಡ್ತೀವಿ ಈಗಿನ್ನೂ ಡ್ರಾಮಾ ಇವಾಗ ಇವಾಗ ಕಲಿತಾ ಇದ್ದಾನೆ ಇನ್ನೂ ಸೈಕಲ್ ತೊಡಗಿಬೇಕು ರೋಡಲ್ಲಿ ಓಡಾಡಬೇಕು ಎಷ್ಟೋ ಓದ್ ಕೆಲಸ ಇದೆ ಈಗ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದಾನೆ ಕಲೀಲಿ ಅಂತ ಬಿಡ್ತಾಯಿದ್ವಿ ನಮ್ಗೆ ಎಷ್ಟು ಆಸಕ್ತಿ ಅವನಲ್ಲಿದ್ದ ಎಷ್ಟು ಇರುತ್ತೋ ಅಷ್ಟು ನಾವು ನಾವು ನಮ್ಮ ಕಡೆಯಿಂದ ನಮ್ಮ ಫ್ಯಾಮಿಲಿಯಿಂದ ಎಲ್ಪ್ ಮಾಡ್ತೀವಿ ನಮಗೆ ತಂದೆಯವರ ನೆನಪಿಗೆ ಏನನ್ನೆಲ್ಲ ಇದ್ದೀರಿ ತಂದೆಯವರ ನೆನಪಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಮೊದಲನೇದು ಮಾಡಿದ್ದು ನಾವು ಮಾಸ್ ಮ್ಯಾರೇಜ್ ಮಾಡಿದ್ವಿ ಫಸ್ಟು ಸ್ಟಾರ್ಟ್ ಮಾಡಿದ್ದು ಮಾಸ್ ಮ್ಯಾರೇಜು ಎರಡನೇದು ಈ ವಿದ್ಯಾಭ್ಯಾಸಕ್ಕೆ ಈಗ ಸ್ ಕಾಲೇಜು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಒಂದು ಎರಡು ಮೂರು ಗೌರ್ಮೆಂಟ್ ಸ್ಕೂಲ್ ಈಗ ಅಂಜನಾಪುರದಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಟೇಬಲ್ ಇರಲಿಲ್ಲ ಸೊ ಒಂದು ವರ್ಷ ಟೇಬಲ್ ಕೊಟ್ವಿ ಒಂದು ವರ್ಷ ಕಬೋರ್ಡು ಮತ್ತು ಇನ್ನೊಂದು ಸ್ಕೂಲಲ್ಲಿ ಕಂಪ್ಯೂಟರ್ ಕೊಡಬೇಕಾಯಿತು ಅಲ್ಲಿ ಕೊಟ್ಟು ಆ ಫಾದರ್ ಹುಟ್ಟಿದ್ದಬ್ಬದ ದಿವಸನೇ ನಾವು ಕೊಡೋದು ಮತ್ತು ಇನ್ನೊಂದು ಕನಕಪುರದ ಹತ್ರ ಒಂದು ಸ್ಕೂಲ್ಗೆ ಗೌರ್ಮೆಂಟ್ ಸ್ಕೂಲ್ಗೆ ಆರುನೂರ ಐವತ್ತು ಜನ ಹುಡುಗರಿಗೆ ಬ್ಯಾಗು ವಿತ್ ಬುಕ್ಸು ಆ ಥರದ್ದು ಸ್ಪಾನ್ಸರ್ ಮಾಡೋದು ಎಜುಕೇಷನ್ ಸಂಬಂಧಪಟ್ಟಿದ್ದು ಸ್ವಲ್ಪ ಮಾಡ್ತೀವಿ ಮತ್ತು ಈ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಿದ್ದು ವಿಷಯದಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಸರ್ ಈಗ ಯಾರಾದರೂ ಕಲಾವಿದ್ರಿಗೇನೋ ಪ್ರಾಬ್ಲಮ್ ಆಯಿತು ಅಂದರೆ ಅವ್ರಿಗೊಂದು ಸ್ವಲ್ಪ ಕೊಡೋದು ಆ ಥರ ಅವ್ರು ಹುಟ್ಟಿದಬ್ಬಲ್ಲಿ ಆಮೇಲೆ ಯಾರ ಏನೋ ಸಣ್ಣ ಸಣ್ಣ ಪ್ರಾಬ್ಲಮ್ ಇರುತ್ತಲ್ಲ ಸರ್ ಅದಕ್ಕೆ ಒಂದು ಸ್ವಲ್ಪ ಮಾಡ್ತೀವಿ ಸರ್ ಅವರ ಹೆಸರಲ್ಲಿ ಅವರ ಹೆಸರಿಗೆ ರೋಡಿಗೆ ಹೆಸರಿಡುವಂಥ ಒಂದು ಏನು ಹತ್ತು ಹದಿನೇಳು ವರ್ಷ ಏನು ಎಳೆತಲ್ಲ ಅದು ಏನದು ಸರ್ ನಮ್ಮ ತಂದೆಯವರು ಹುಟ್ಟು ಹುಟ್ಟು ಬೆಳೆದಿದ್ದಲ್ಲ ಕಂಗನಪಾಳ್ಯದಲ್ಲಿ ಸೊ ಕನಕನಪಾಳ್ಯದಲ್ಲಿ ಅವರೇ ಅಲ್ಲಿ ಹುಟ್ಟು ಬೆಳೆದಿದ್ದು ಮತ್ತು ಅಲ್ಲಿ ಜಯನಗರ್ ಹೌಸಿಂಗ್ ಸೊಸೈಟಿ ಮತ್ತು ಸೊಸೈಟಿದೆಲ್ಲ ಅವರೆಲ್ಲ ಅಲ್ಲಿ ಸೇವೆ ಮಾಡಿದ್ದಾರೆ ಒಂದು ರೀತಿ ಅವರ ಕರ್ಮಭೂಮಿ ಅದು ಹಾಂ ಕರ್ಮಭೂಮಿ ಸೊ ಅಲ್ಲೆಲ್ಲ ಅವರು ಸೇವೆ ಮಾಡಿದ್ದಾರೆ ಅದು ಮುಖ್ಯವಾಗಿ ಆ ರೋಡ್ಗೆ ಆ ಹೆಸರು ಬರಬೇಕು ಅಂತಂದರೆ ಕೆ ನಾಗರಾಜ್ ಮತ್ತು ಅವರ ಸಂಬಂಧ ಆ ಸಂಬಂಧದ ಇದೆ ಆ ರೋಡ್ ಸರ್ ದೇವತಕ್ಕ ಹಾಂ ಅವರಿಬ್ಬರ ಸಂಬಂಧ ಹೆಂಗಿತ್ತು ಅಂದರೆ ಆ ರೋಡ್ ನೋಡಿ ಸರ್ ಆಯಿತು ಮತ್ತು ಕೆ ಎಮ್ ನಾಗರಾಜ್ ಅವರು ನಮ್ಮ ತಂದೆಯವರು ಅಷ್ಟು ಫಿಲಮಲ್ಲಿ ವಿಲನ್ ಮಾಡಿದ್ರು ಇವತ್ತರೆಗೂ ರಾಜ್ ನಮ್ಮ ತಂದೆಯವ್ರನ್ನ ಹೀರೋ ಥರನೇ ನೋಡಿದರು ಹೀರೋ ಥರನೇ ನೋಡಿದ್ದಾರೆ ಇವತ್ತವರೆಗೂ ಹೀರೋ ವಜ್ರಮುನಿಯವರು ಚಿತ್ರದಲ್ಲಿ ಕಳ್ಳನಾಯಕ ಇರ್ಬೋದು ಬಟ್ ನಿಜ ಜೀವನದಲ್ಲಿ ಅವರು ಹೀರೋ ಅಂತ ಹೇಳಿದವರೇ ಕೆ ಎಮ್ ನಾಗರಾಜ್ ಸರ್ ಅವರಿಬ್ಬರ ಮಿಲನೇ ಆ ರಸ್ತೆ ಮತ್ತು ಆ ಅವರು ಮತ್ತು ಕನಕನಪಳೆ ಗ್ರಾಮಸ್ಥರು ಎಲ್ಲ ಸೇರಿ ಆ ರೋಡನ್ನ ಮಾಡಿದ್ರು ಸರ್ ಅದಕ್ಕೆ ಅವರೇ ಕಾರಣ ಮತ್ತು ಇನ್ನು ನೀವು ನೆಕ್ಸ್ಟ್ ಬಂದಿದ್ದು ಅವ್ರಿಗೆ ಇದು ಪುತ್ಥಳಿ ಪುತ್ಥಳಿ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇನಾಗ್ರೇಷನ್ ಆಯಿತು ಅದು ಬಂದು ಅಲ್ಲಿ ಆ ಜಾಗ ಮಾಡಿದ್ದು ಮತ್ತು ಅದಕ್ಕೆ ಹಿಂದೆ ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿದ್ದು ಕೃಷ್ಣ ಅವರು ಸರ್ ಎಮ್ ಎಲ್ ಎ ಅವರು ಆಮೇಲೆ ಅವ್ರ ತಂದೆ ಕೃಷ್ಣಪ್ಪ ಅವರು ಅದ್ರ ಜೊತೆ ಕೆ ನಾಗರಾಜ್ ಅವರು ಸೇರಿಕೊಂಡು ಈ ನಟಭೈರವ ಕಲಾ ಮತ್ತು ಸಾಂಸ್ಕೃತಿಕ ಸಂಘ ಅಂತ ಮಾಡಿಕೊಂಡ್ರು ನಾಗರಬಾವಿಲಿ ಅವರು ಮತ್ತು ಅವ್ರ ಜೊತೆ ಊರು ಗ್ರಾಮಸ್ಥರು ನಾಗರಬಾವಿ ಗ್ರಾಮಸ್ಥರು ಮತ್ತು ಅಲ್ಲಿ ಆ ಸರ್ಕಲಲ್ಲೇ ನಟಭೈರವ ಆಟೋ ಚಾಲಕರ ಸಂಘ ಅಂತ ನಟಭೈರವ ವಜ್ರಮುಣಿ ಆಟೋ ಚಾಲಕರ ಸಂಘ ಅಂತ ಒಂದು ಸಂಘ ಇದೆ ಆ ಸಂಘದವರೆಲ್ಲ ಸೇರಿಕೊಂಡು ಆ ಪುತ್ಥಳಿಯನ್ನು ಇಟ್ಟರು ಸರ್ ಫಾದರ್ ಆ ಒಳ್ಳೆ ಜಾಗದಲ್ಲಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲಿ ವರ್ಷಕ್ಕೊಂದು ಸಲ ಒಂದು ಸಾಂಸ್ಕೃತಿಕ ಸ ಕಾರ್ಯಕ್ರಮ ಹುಟ್ಟಿದ್ದಬ್ಬು ದಿವಸ ಮಾ ಅವರು ಅಲ್ಲಿ ಕಂಡಕ್ಟ್ ಮಾಡ್ತಾರೆ ಮತ್ತು ಅಲ್ಲಿ ಆ ಪುತ್ಥಳಿ ಇನಾಗ್ರೇಷನ್ಗೆ ಬಂದಿದ್ದವರು ಶಿವ ಶಿವರಾಜ್ ಕುಮಾರ್ ಅವರು ಸರ್ ಅವ್ರ ಕೈಯಲ್ಲಿ ಉದ್ಘಾಟನೆ ಆಯಿತು ಆಮೇಲೆ ಶ್ರೀನಾಥ್ ಅಂಕಲ್ ಬಂದಿದ್ದರು ಇವರು ಆಮೇಲೆ ಪ್ರಿಯಾಕೃಷ್ಣ ಅವರು ಇವರೆಲ್ಲ ಗಣ್ಯರ ಮುಂದೆ ಅದು ಇನಾಗ್ರೇಷನ್ ಆಯಿತು ಬಟ್ ನಮಗೆ ಶಿವರಾಜ್ ಕುಮಾರ್ ಅವ್ರಿಗೆ ಒಂದು ಮಾತು ಹೋಗಿ ಹೇಳಿದ್ವಿ ಸರ್ ಹಿಂಗೆ ಹಿಂಗೆ ಫಾದರ್ದೆಲ್ಲ ಹಿಡಿದೀವಿ ಬನ್ನಿ ಅಂತ ಒಂದು ಮಾತು ಹೇಳಿದೆ ಒಪ್ಕೊಂಡ್ರು ಸರ್ ಬಟ್ ಆ ಫ್ಯಾಮಿಲಿಗೆ ನಮ್ಮ ಫ್ಯಾಮಿಲಿಯವರೆಲ್ಲ ಕೃತಜ್ಞತೆಗಳು ಸರ್ ಅವರು ಅವ್ರು ಮಾಡಿರೋ ನಮ್ಮ ಫಂಕ್ಷನ್ಗೆಲ್ಲ ಬಂದು ಇನಾಗ್ರೇಷನ್ ಮಾಡ್ಬಿಟ್ಟು ಹೋಗಿದ್ದಾರೆ ಅವ್ರ ಫ್ಯಾ ನಮ್ಮ ಫ್ಯಾಮಿಲಿಯವರು ಅವ್ರ ಫ್ಯಾಮಿಲಿಗೆ ಮನೆಯದಾಗಿ ಜಗದೀಶ್ ಯಾಕೆಂದರೆ ನೀವೆಲ್ಲ ಒಂದು ಹಂತದಲ್ಲಿ ಮದುವೆಯಾಗಿ ಸ್ವಲ್ಪ ಕಾಲದಲ್ಲೇ ತಂದೆಯವರು ಹೊರಟೋದ್ರು ಸಣ್ಣ ಏಜು ಜವಾಬ್ದಾರಿ ಬಿತ್ತು ಒಂದು ರೀತಿಯಲ್ಲಿ ಬದುಕನ್ನು ಹೇಗೆ ಸಾಗಿಸಬೇಕು ಅಂತ ಅದರ ರೂಟ್ ಮ್ಯಾಪ್ ಹಾಕಿ ಕೊಟ್ಕೊ ಹೋಗಿದ್ರು ಅವರು ಹೌದು ಸರ್ ಅಲ್ವಾ ನಿಮ್ಮ ಚಿಕ್ಕಬಿಕ್ಕಳಿಗೆಲ್ಲ ಮನೆ ಮಾಡಿ ಎಲ್ಲ ಮಾಡಿ ಹೌದು ಅದರ ಅದರ ನಂತರ ಹೇಗೆ ಮುಂದುವರ್ಸ್ಕೊಂಡ್ರಿ ಸರ್ ನಮ್ಮ ತಂದೆಯವರ ದಾರಿ ದೀಪದ ಬೆಳಕಲ್ಲಿ ನಾನು ನಮ್ಮ ಫ್ಯಾಮಿಲಿ ಎಲ್ಲ ಬದುಕಿದ್ದೀವಿ ಸರ್ ಇವತ್ತರೆಗೂ ನಾವು ಚೆನ್ನಾಗಿದ್ದೀವಿ ಅಂದರೆ ಅವ್ರ ಆಶೀರ್ವಾದ ಸರ್ ಅದ್ರ ಜೊತೆ ನಮ್ಮ ತಾತ ಅವ್ರದ್ದು ನಮ್ಮ ಅಜ್ಜಿಯವ್ರದು ಆಶೀರ್ವಾದ ಇವತ್ತು ನಮ್ಮ ಫ್ಯಾಮಿಲಿ ಮೇಲೆ ನಿಮ್ಮ ಈ ತಂದೆಯವರು ಹೊರಟು ಮೇಲೆ ಒಂದರ ಸರಿ ಅವರು ಇಲ್ಲಿ ಕೂತಾಗ ಮಾತಾಡಿದಾಗ ಹೇಳ್ತಾಯಿದ್ರು ನನಗೆ ಅವಳು ಹೆಂಡತಿಯೂ ಹೌದು ಒಂದು ರೀತಿಯ ತಾಯಿಯೂ ಹೌದು ಅಂತ ಹೌದು ಸರ್ ತಾಯಿಯವ್ರ ಬಗ್ಗೆ ತಾಯಿಯವರು ಅವರ ಇಲ್ಲದೇ ಇದ್ದಂಥ ಇಷ್ಟು ವರ್ಷಗಳಲ್ಲಿ ತಾಯಿಯವರು ಏನು ಭಾಳ ನೊಂದ್ಕೊಳ್ತಾರ ಕಳ್ಕೊಳ್ತಾರ ಅವರು ತಂದೆಯವ್ರು ಇಲ್ಲ ಅಂತ ಏನಾದರೂ ಬಹಳ ಫೀಲ್ ಆಗುತ್ತೆ ಸರ್ ಫಾದರ್ ಇವಾಗ ದೊಡ್ಡವರು ಮನೇಲಿ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಮ್ಮ ನಾವು ನೋಡಿದ್ದೀವಿ ನಮಗೆ ಚಿಕ್ಕ ವಯಸ್ಸಲ್ಲೇ ಅನುಭವ ಆಗಿದೆ ಈಗ ಫಾದರ್ ಇದ್ದಾಗ ಎಷ್ಟು ಜನ ನಮ್ಮ ಮನೆಗೆ ಬರ್ತಾಯಿದ್ರು ನಮ್ಮ ತಂದೆಯವ್ರು ತೀರ್ಕೊಂಡು ಒಂದು ವಾರಕ್ಕೆ ಜನ ಹೆಂಗ್ ಚೇಂಜ್ ಆದರೂ ಅದೆಲ್ಲ ನಮ್ಮ ಕಣ್ಮುಂದೆ ನಾವು ಅನುಭವಿಸಿದ್ದೀವಿ ಸೊ ಈಗ ನಾವು ಅದಕ್ಕೆಲ್ಲ ಬ್ಲೇಮ್ ಮಾಡಬಾರ್ದು ಈಗ ಅವ್ರ ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ನಾವು ಯಾವತ್ತೂ ಯಾರಿಗೂ ಕೇಳಿಲ್ಲ ನಮ್ಮ ಫ್ಯಾಮಿಲಿ ಯಾವತ್ತೂ ಹೋಗಿ ಅವ್ರ ಹತ್ರ ಹೋಗಿ ಏನೋ ಕೇಳೋದು ಅವೆಲ್ಲ ಯಾವುದು ಮಾಡಿಲ್ಲ ನಾವು ಯಾವುದಕ್ಕೂ ಅಪ್ಲಿಕೇಶನು ಹಾಕಿದವ್ರಲ್ಲ ನಮಗೇನು ಬೇಕಾಗಿರಲಿಲ್ಲ ನಮ್ಗೆ ಅದು ಬೇಕಾಗೂ ಇಲ್ಲ ನಮಗೆ ಬೇಕ ಇದೇ ಬೇಡ ನಮ್ಮ ತಂದೆಯವರು ಏನು ಮಾಡಿದ್ದಾರೆ ಅದನ್ನು ಉಳಿಸ್ಕೊಂಡೋದ್ರೆ ಸಾಕು ಸರ್ ಅಷ್ಟೇ ಸಾಕು ನಮಗೆ ಇನ್ನು ಬೇರೆ ಅದರ್ ಆ್ಯಕ್ಟಿವಿಟೀಸ್ ನಮಗೆ ಅಷ್ಟು ಇಷ್ಟ ಆಗೋಲ್ಲ ಎಲ್ಲೋ ಒಂದು ಕಡೆ ಬಂದ ಹೆಣ್ಣುಮಕ್ಕಳು ಕೂಡ ನಿಮ್ಮ ತಾಯಿಯವರಿಗೆ ಗೌರವ ಕೊಟ್ಟುಕೊಂಡು ಎಲ್ಲ ಸೊಸೆಯಿಂದವರೆಲ್ಲ ಏನು ಇಲ್ಲ ಸರ್ ಆ ಥರ ಆ ವಿಷಯದಲ್ಲಿ ನಮ್ಮ ಬಂದಿರೋ ಸೊಸೆ ಎಲ್ಲ ಅವ ತಾಯಿ ಅಂತಲೇ ಟ್ರೀಟ್ ಮಾಡ್ತಾರೆ ಹೊರ್ತು ಸೊ ಅತ್ತೆ ಅಂತ ಯಾರೂ ಯಾವತ್ತೂ ಕರೆದಿಲ್ಲ ಎಲ್ಲ ಅಮ್ಮ ಅಮ್ಮ ಅಂತಲೇ ಕರೆಯೋದು ನಮ್ಮ ತಾಯಿಯವ್ರಿಗೆ ಎಲ್ಲೋದ್ರೂ ನಮ್ಮ ಯಾವ್ದಾನ ಫಂಕ್ಷನ್ಗೆ ಹೋದ್ರೂ ಯಾರೇ ಕೇಳಿದ್ರು ನಿಮ್ಮ ತಾಯಿಯವ್ರು ಹೆಂಗಿದ್ದಾರೆ ಫಸ್ಟ್ ಕೇಳದೆ ಅದು ಸರ್ ಇನ್ನೇನು ಮಕ್ಕಳನ್ನೆಲ್ಲ ಹೆಂಗಿದ್ದಾರೆ ಆಮೇಲೆ ಆಮೇಲೆ ಕೇಳ್ತಾರೆ ಫಸ್ಟು ನಮ್ಮ ನಿಮ್ಮ ತಾಯಿ ಹೆಂಗಿದ್ದಾರೆ ಚೆನ್ನಾಗಿದ್ದಾರೆ ಮತ್ತು ಅವ್ರು ಅವ್ರು ಅಡುಗೆ ಮಾಡಿಕೊಟ್ಟಿದ್ದು ಅವ್ರದ್ದೆಲ್ಲ ಸ್ಟೋರಿ ಹೇಳ್ತಾರೆ ಈ ಥರ ಈ ಥರ ಅಂತ ಬಟ್ ನಾವು ಯಾವುದೋ ಜನದಲ್ಲಿ ಪುಣ್ಯ ಮಾಡಿದ್ದೀವಿ ಅನ್ಸುತ್ತೆ ಸರ್ ನಮ್ಮ ತಂದೆಯಾಗಿ ಪಡ್ಕೊಳ್ಳೋದಕ್ಕೆ ನಮ್ಮ ತಾಯಿಯವ್ರು ಪಡ್ಕೊಳ್ಳೋದಕ್ಕೆ ನಾವುಗಳು ಮಕ್ಳುಗಳು ನಿಮ್ಮ ಚೆಕ್ಕಪ್ಪನೂ ಅದನ್ನು ಹೇಳಿದರು ಹಾಂ ಈಗಲೂ ನಮಗೆ ತಾಯಿ ಅಂದರೆ ಅಂತ ಹೌದು ಸರ್ ಹ್ಞೂ ಹ್ಞೂ ಸೊ ಕನ್ನಡ ಚಿತ್ರರಂಗದಲ್ಲಾಗ್ಬೋದು ಸರ್ಕಾರ ಆಗ್ಬೋದು ವಜ್ರಮುನಿ ಅಂತ ಒಬ್ಬ ಮೇಧಾವಿ ನಟ ಅಂಥ ಒಬ್ಬ ಸಮಾಜಮುಖಿ ಕೆಲಸ ಮಾಡಿದವರು ಅಸೌಖ್ಯದ ಮಧ್ಯೆಯೂ ಕೂಡ ನೂರಾರು ಜನರಿಗೆ ಮನೆ ಮಠ ಮಾಡಿಕೊಟ್ಟವರು ಅವ್ರಿಗೆ ತಕ್ಕಾಗಿ ಏನಾದರೂ ರೆಕಗ್ನೇಷನ್ ಮಾಡಿದ್ರು ಅಥವಾ ಮಾಡಲಿಲ್ಲ ಅನ್ನುವ ಮಾತು ಬಂದರೆ ಏನು ಅನ್ನಿಸ್ತದೆ ರೆಕಗ್ನೈಸ್ ಮಾಡಲಿಲ್ಲ ಅನಿಸುತ್ತೆ ಸರ್ ಹ್ಞೂ ಯಾಕೆಂದರೆ ನಾವು ಯಾವತ್ತೂ ಹೋಗಿ ಅದು ಮಾಡಿ ಇದು ಮಾಡಿ ಅಂತ ನಾವೇನು ಕೇಳಿದ್ರಲ್ಲ ಗೋರ್ಮೆಂಟ್ ಅವರು ಅವ್ರಿಗೆ ಇಷ್ಟ ಅವರು ಮಾಡಿದ್ರೆ ಮಾಡ್ಬೋದಾಯ್ತು ಮಾಡಲಿಲ್ಲ ಅವರು ಬಟ್ ನಾವು ಯಾವತ್ತೂ ಹೋಗಿ ಕೇಳಿಲ್ಲ ನಾವೇ ನಾವೇ ಮಾಡಿದ್ವಿ ನಮ್ಮ ತಂದೆಯವ್ರ ಸಮಾಧಿ ನಾವು ತಾನೇ ಮಾಡಬೇಕು ಅವ್ರು ಯಾರೋ ಮಾಡ್ತಾರೆ ಇವರು ಯಾರೋ ಮಾಡ್ತಾರೆ ಅಂತ ನಾವು ಯಾಕೆ ನಮ್ಮ ಜಾಗದಲ್ಲಿ ನಾವು ಮಾಡೋಣ ಅಂತ ಮಾಡಿದ್ವಿ ಸರ್ ಅವ್ರ ಹೆಸರಲ್ಲಿ ಒಂದು ಪ್ರಶಸ್ತಿ ಘೋಷಣೆ ಆಗಿಲ್ಲ ಅಥ್ವಾ ಅವರು ಹೆಸರಿನಲ್ಲಿ ಒಂದು ಏನಾದರೂ ಒಂದು ಮಾಡುವಂಥ ಚಿರಂತನ ಕೆಲಸನೂ ಮಾಡಿಲ್ಲ ಏನೂ ಮಾಡಿಲ್ಲ ಹೌದು ಸರ್ ಅದು ಅವರು ಅಂತಲ್ಲ ಯಾರಿಗೂ ಮಾಡಿಲ್ಲ ಯಾರಿಗೂ ಮಾಡಿಲ್ಲ ಅದೇನಂತಲ್ಲ ಅವ್ರಿಗೂ ಯಾ ಎಷ್ಟೊಂದ್ ನಟರು ಎಲ್ಲ ಎಷ್ಟು ಜನ ಕನ್ನಡಕ್ಕೆ ಸೇವೆ ಇಲ್ವಲ್ಲ ಸರ್ ಅವ್ರಿಗೆಲ್ಲ ಮಾಡ್ಬೇಕು ಫೈನಾನ್ಸಿಯಲಿ ಅವ್ರಿಗೆ ಏನಿದಾರೆ ಏನಿಲ್ಲ ಅಂತ ನೋಡ್ಬಂದು ಅದೇನ ಬಿಡಿ ಅದು ಮಾಡಲ್ಲ ಯಾರು ಯಾರು ಮಾಡಲ್ಲ ಸರ್ ಗೌರ್ಮೆಂಟ್ ಅವರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡೋಗಿದ್ರಿ ಇನ್ಯಾಕೆ ಅದು ಗೌರ್ಮೆಂಟ್ ಅಂತ ಕರಿಬೇಕಾಗಿರ್ಲಿಲ್ಲ ಹೌದು ಕೊನೆಗೂ ಏನನ್ನ ಅಂದುಕೊಂಡಿದಿರಿ ತ ಮುಂದಿನ ದಿನಗಳಲ್ಲಿ ತಂದೆಯವ್ರ ಬಗ್ಗೆ ಏನಾದರೂ ಒಂದು ಒಂದು ಒಂದಿಷ್ಟು ಏನಾದ್ರು ನೆನಪಿಡುವಾಗ ಸರ್ ಒಂದು ಅವ್ರ ಹೆಸ್ರಲ್ಲಿ ಒಂದು ಗ್ಯಾಲರಿ ಮಾಡಬೇಕು ಅಂತ ಇದೀವಿ ಅವ್ರ ಸಮಾಧಿ ಹತ್ರನೇ ಒಂದು ಗ್ಯಾಲ್ರಿ ಮಾಡಬೇಕು ಅಂತ ಅವ್ರದ್ದು ಫೋಟೋಸು ಅವ್ರ ಅವಾರ್ಡ್ದು ಅದನ್ನೆಲ್ಲ ಇಟ್ಬಿಟ್ಟು ಒಂದು ಯಾರನ್ನ ಬಂದರೆ ಎಂಟ್ರಿ ಕೊಟ್ಟರೆ ಫುಲ್ಲು ಫೋಟೋಸು ಮತ್ತು ಯಾವ್ದಾದರೂ ಅವಾರ್ಡ್ ಏನೇನು ಕೊಟ್ಟಿದ್ದಾರೆ ಅದೆಲ್ಲ ನೋಡಿಕೊಂಡು ಆಚೆ ಬರೋ ಥರ ಅದೊಂದು ಒಂದು ಗ್ಯಾಲ್ರಿ ಮಾಡಬೇಕು ಅಂತ ಆಸೆ ಬಿಟ್ಟಿದೀವಿ ಅದನ್ನ ಮಾಡ್ತೀವಿ ಸೊ ನೀವು ಇದೇ ರೀತಿ ಬದುಕಲಿ ನಿಮ್ಮ ಮಗನನ್ನು ಬಹುಶಃ ಅಜ್ಜನ ನೆನಪಲ್ಲಿ ಅದ್ಭುತವಾಗಿ ಬೆಳೆಸ್ತೀರಿ ಅಂತ ಅಂದ್ಕೊಳ್ತೇನೆ ಸೊ ಒಬ್ಬ ಮನುಷ್ಯನಿಗೆ ಅವರ ಕುಟುಂಬ ಕೊಡಬೇಕಾದಂಥ ಅತ್ಯಂತ ಗುಣಮಟ್ಟದ ಗೌರವ ಇದು ಅವರ ಬದುಕಿನ ಮೂಲಕ ಭಾವದ ಮೂಲಕ ನಡತೆಯ ಮೂಲಕ ವಜ್ರಮುನಿ ಮಕ್ಕಳು ಏ ಭಾಳ ಚೆನ್ನಾಗಿ ಬದುಕೊಂಡಿದ್ದಾರೆಪ್ಪ ಅಂತ ಸಮಾಜ ಹೇಳುವುದೇ ಬಹುಶಃ ವಜ್ರಮುನಿಯವರು ಸಲ್ಲುವ ದೊಡ್ಡ ಗೌರವ ಅಂತ ನಾನು ಭಾವಿಸ್ತೇನೆ ನೀವು ಆ ಥರ ಬದುಕಿದ್ದೀರಿ ಹಾಗಾಗಿ Terima kasih, Thank you sir.